ದೊಡ್ಡದು ಮರ, ಅದು ಆಕ್ಚುಲಿ ಗಿಡ ಅಲ್ಲ ಮರ. ನೋಡಿಲ್ಲ ಕೇ ಉಮಾ ಶಂಕರ್ ಕಟ್ಟಬೇಕಂದ್ರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಆಕ್ಚುಲ್ ಆಗಿ ನಮ್ಮ ಅಜ್ಜಿ ಊರಲ್ಲಿ ಇದೀವಿ. ಇದು ನಮ್ಮ ಮಮ್ಮಿ ಬೆಳೆದಂತ ಮನೆ. ಇದು ಇಲ್ಲಿ ನಿಂತಿರೋರು ಅವರು ನಮ್ಮ ಮಮ್ಮಿದು ಎರಡನೇ ಅಣ್ಣ, ನಮ್ಮ ಮಾಮ. ಇದು ನಮ್ಮ ಮಮ್ಮಿ ಬೆಳಿ, ಈಗ ಫುಲ್ ಹಳೆ ಮನೆ ಆಗೋಗಿದೆ, ಇದು ಬಿದ್ದೋಗಿದೆ. ಆಕ್ಚುಲಿ ಇದ್ರ ಹಿಂದೆಗಡೆ ಸೈಟಲ್ಲಿ ಬೇರೆ ಮನೆ ಕಟ್ಕೊಂಡಿದ್ದಾರೆ ನಮ್ಮ ಮಾಮಂದಿರು. ಇದು ಹಸು ಕರು ಕಟ್ಟೋದಕ್ಕೆ ಕೊಟ್ಟಿಗೆ ಇದು. ಸೊ ಇಲ್ಲಿ ನೋಡಿದ್ರೆ ನೀವು, ಇದು ರಂಗನಾಥ ಸ್ವಾಮಿ ಬೆಟ್ಟ ಅಲ್ಲಿ ಕಾಣಿಸ್ತಾ ಇರೋದು. ನಮ್ಮ ಅಜ್ಜಿ ಮನೆ ಹೇಗಿದೆ ಅಂದ್ರೆ, ಬೆಟ್ಟದ ನೆಕ್ಸ್ಟೇ ನಮ್ಮ ಅಜ್ಜಿ ಮನೆ ಇದೆ. ಮೊದ್ಲೆಲ್ಲ ನಾವು ಸಣ್ಣ ಸಣ್ಣವ್ರು ಇದ್ದಾಗ ಇದೇ ಮನೆಯಲ್ಲಿ ಇದ್ರು ಅವರು. ನಾವಿಲ್ಲಿ ಬಂದ್ರೆ ಇಲ್ಲಿ ನೋಡ್ರಿ, ಬೆಟ್ಟ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಆಕ್ಚುಲಿ ಮನೆ ಎದುರುಗಡೆಯಿಂದನೇ ಬೆಟ್ಟ ಸ್ಟಾರ್ಟ್ ಆಗತ್ತೆ. ಇಲ್ಲಿ ನಾವು ಆರಾಮಾಗಿ ಚಾಪೆ ಹಾಕೊಂಡು ಸಮ್ಮರಲ್ಲೆಲ್ಲ ಆಟ ಆಡ್ಕೊಂಡು ಕುತ್ಕೊಂತ ಇದ್ವಿ. ಈಗ ಬಂದ್ವಿ. ಸೊ ಈಗಿರತ್ತೆ ಇಲ್ಲಿ ಮನೆ, ನೆಕ್ಸ್ಟೇ ಬೆಟ್ಟ ಇರುತ್ತೆ. ಇದು ನಮ್ದೇ, ಇದು ಎಮ್ಮೆಗಳು ನಮ್ದು ಅಂದ್ರೆ ನಮ್ಮ ಮಾಮಂದು ಎಮ್ಮೆಗಳು. ಮಂಜು ಅವರ ಅಮ್ಮ ಬೆಳೆದಿದ್ದಂತ ಏರಿಯಾ ಇದು. ಅಲ್ಲಿ ಹಿಂದೆ ಇರೋದೆಲ್ಲ ಅವ್ರ ಮನೆ. ಬೆಸ್ಟ್ ಪಾರ್ಟಿ ಅನ್ ಗೊತ್ತಾ, ಇಲ್ಲಿ ನೋಡ್ತಿರೋದು ಸೀತಾಫಲದ ಮರ ನೋಡಿ, ಎಷ್ಟು ಸೀತಾಫಲ ಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಇಲ್ಲಿ ಇವು ಎಷ್ಟೊಂದಿದೆ ನೋಡಿ, ಇಲ್ಲಿ 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 ಎಲ್ಲ. ಅದು ಎಲ್ಲರಿಗಿಂತ ಮಜಾ ಏನು ಗೊತ್ತಾ, ಇಷ್ಟು ಉದ್ದ ಇದೆ ನೋಡಿ ಇದು ದೊಡ್ಡದು ಮರ. ಅದು ಆ್ಯಕ್ಚುಲಿ ಗಿಡ ಅಲ್ಲ ಮರ, ರಾಮ್ ಫಲದ ಮರ ಅಂತೆ ಅದು. ಎಷ್ಟು ತಪ್ಪ ಬಿಡ್ತವೆ, ಮಿನಿಮಮ್ ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಬಿಡ್ತಾವಂತೆ ಲೆಕ್ಕ ಹಾಕಿ. ಹಿಂಗೆ ಅದು ಎಷ್ಟು ದೊಡ್ಡ ಮರ ಇದೆ ನೋಡಿ, ಇಲ್ಲಿ ಹಿಂದೆ ಇರೋದೆ. ಅವ್ರ ಮನೆ ಮುಂದೆನೇ ಇದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಆ್ಯಕ್ಚುಲಿ ಅದನ್ನ ನೋಡೋದಕ್ಕೆ ಅಂತಲೇ ಬಂದು. ಆ್ಯಕ್ಚುಲಿ ಇದ್ರ ನಾವು ಸುಮಾರು ಸರಿ ನೋಡಿದ್ದೀವಿ, ಬಟ್ ಏನಂದರೆ ಯಾವತ್ತು ವೀಡಿಯೋ ಮಾಡಿರಲಿಲ್ವಲ್ಲ. ಇವತ್ತು ಮಂಜು ಮನೇಲಿ ಉಳ್ಕೊಂಡಿರೋದ್ರಿಂದ ವೀಡಿಯೋ ಮಾಡ್ತಾ ಇದ್ದೀವಿ. ಏನು ಹೇಳ್ತೀಯ ಮಂಜು, ಬೇಗ ಹೋಗೋಣ, ಕತ್ಲೆ ಆಗ್ಬಿಡತ್ತೆ. ಆಲ್ರೆಡಿ 6:30 ಆಗೋಗಿದೆ, ಇನ್ನೊಂದು 10-15 ನಿಮಿಷ ಟೈಮ್ ಸಿಗ್ಬೋದು, ಅಷ್ಟರಲ್ಲಿ ಹತ್ಬಿಟ್ಟು ಹೋಗಿ. ಇದು ನಮ್ಮೂರಿಂದ ನಮ್ಮ ಅಜ್ಜಿ ಊರು ಒಂದು 5-6 kilometers ಡಿಸ್ಟೆನ್ಸ್ ಅಲ್ಲಿ ಇರತ್ತೆ ಅಷ್ಟೇನೆ. ನಾವು ಸಣ್ಣವ್ರು ಇದ್ದಾಗ ಬಂದ್ರೆ ಇದು ಹೆಂಗೇರೆ ನಮ್ಮ ಅಜ್ಜಿ ಮನೆ ಪಕ್ಕದಿಂದಾನೆ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲೆಲ್ಲ ಸಣ್ಣದ್ರಲ್ಲಿ ಚಾಪೆ ಹಾಕೊಂಡು ಸಮ್ಮರಲ್ಲಿ, ಯೂಶ್ವಲಿ ಸಮ್ಮರ್ ಹಾಲಿಡೇಸಿಗೆ ಬರ್ತಾ ಇದ್ವಿ ಅಲ್ಲ, ಚಾಪೆ ಹಾಕೊಂಡು ನೈಟ್ 10:00-11:00 ಆದ್ರೂ ನಾವು ಹೊರಗಡೆನೆ ಮಲ್ಕೊತಾ ಇದ್ವಿ. ಒಂದೊಂದ್ಸರಿ ಓವರ್ ನೈಟ್ ಹೊರಗಡೆನೆ ಮಲ್ಕೊತಾ ಇದ್ವಿ. ಬನ್ನಿ, ನಾನು ಬೆಟ್ಟ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಇದು ಯಾವ ಊರು ಹೇಳೇ ಇಲ್ಲ ನೀನು. ಯಾವ ಊರು ಇದು? ಲಕ್ಷ್ಮೀಪುರ. ಯಾವ ಊರು ಅಂತ ಹೇಳಲಿಲ್ಲ. ಓಕೆ, ಈ ಊರ ಹೆಸರು ಲಕ್ಷ್ಮೀಪುರ, ಇದು ರಂಗನಾಥ ಸ್ವಾಮಿ ಬೆಟ್ಟ. ಆಮೇಲೆ ಇವನಿಲ್ವಾ, ನಾವು ವಿಡಿಯೋಗಳು ಮಾಡೋದು ನೋಡ್ಕೊಂಡು ನೋಡ್ಕೊಂಡು ಯೂಟ್ಯೂಬ್ ಇವತ್ತು ಅಕೌಂಟ್ ಓಪನ್ ಮಾಡಿಸ್ಕೊಂಡು ಬೆಳಗ್ಗೆಯಿಂದ ಒಂದು 10-15 ವಿಡಿಯೋ ಮಾಡಿ ಮಾಡಿ ಹಾಕ್ತಾವನೆ. ಅದು ಅಲ್ಲದೆ ಓಪನ್ ಚಾಲೆಂಜ್ ಬೇರೆ ಮಾಡಿದ್ದಾನೆ, ನಮ್ಗೆ ಅವ್ನು ಕಾಂಪಿಟೇಟರ್ ಅಂತೆ. ಸೊ ಈಗ ನಮಗೊಂದು ನಮ್ಮ ಮನೆಯಲ್ಲೇ ಒಂದು ಕಾಂಪಿಟೇಷನ್ಗೆ ಇಳಿದ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನೋಡಿ ವಿಡಿಯೋ ಮಾಡಿ ಹಾಕ್ತಾವನು, ಬೆಳಗ್ಗೆಯಿಂದ ಒಂದು 10-15 ವಿಡಿಯೋ ಹಾಕ್ಬಿಟ್ಟಿದ್ದಾರೆ. ನಮಗೆ ಕಾಂಪಿಟೇಷನ್, ಸಬ್ಸ್ಕ್ರೈಬರ್ಸ್ ನಮಗೆ ಜಾಸ್ತಿ ಬರ್ತಾರ ಅವನಿಗೆ ಜಾಸ್ತಿ ಬರ್ತಾರ ಅಂತ. ಸೊ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾ ಇವಾಗ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಬೆಟ್ಟ ಹತ್ತಕ್ಕೆ ಯಾವುದೇ ರೀತಿ ಮೆಟ್ಲಿಲ್ಲ, ಬಂಡೆ ಮೇಲೆ ಹತ್ಕೊಂಡು ಹೋಗ್ಬೇಕು. ಬಟ್ ಏನಂದ್ರೆ ಇಲ್ಲಿ ಒಂದು 2 ಕಡೆ ರೇಲಿಂಗ್ಸ್ಗಳು ಕೊಟ್ಟಿದ್ದಾರೆ, ರೇಲಿಂಗ್ಸ್ ಹಿಡ್ಕೊಂಡು ಹೋಗ್ಬೇಕು. ರೇಲಿಂಗ್ಸು ಇತ್ತೀಚೆಗೆ ಹಾಕಿರೋದು, ಈಗ ಒಂದು 5 years ಆಗಿದೆ ಅಷ್ಟೇ. ಮೊದಲು ಈ ರೇಲಿಂಗ್ಸ್ ಕೂಡ ಇರ್ತಾ ಇರಲಿಲ್ಲ. ನಾವು ಈ ಬೆಟ್ಟದಲ್ಲಿ ಹುಡ್ಕೊಂಡ್ರೆ ನಮ್ಮ ಹೆಸರುಗಳೆಲ್ಲ ಸಿಗತ್ತೆ ನಮಗೆ. ಯಾಕೆಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಹೆಸರನ್ನೆಲ್ಲ ಕಲ್ ತಗೊಂಡು ಕೆತ್ತಾ ಇದ್ವಿ. ತೋರಿಸ್ತೀನಿ ಈಗ ನಾನು, ಪ್ರದೀಪ್, ನಂದು, ನಮ್ಮ ಅಕ್ಕ ಅಣ್ಣಂದು ಎಲ್ಲರದೂ ಇದೆ ಇಲ್ಲಿ ಹೆಸರುಗಳು. ಬೆಟ್ಟದ ಪಕ್ಕನೇ ಕಲ್ಯಾಣಿ ಇದೆ. ಸೂಪರ್ ಅಲ್ಲ, ಪ್ರತಿ ಸರಿ ಬಂದಾಗ ಇದು ನೋಡೋದೇ ಇಲ್ಲ. ಬೆಟ್ಟ ಕತ್ಬೇಕಾದ್ರೇನೆ ಒಂದು ಅರ್ಧ ಬೆಟ್ಟ ಹತ್ತದ್ಮೇಲೆ ಈ ಕಲ್ಯಾಣಿ ಸಿಗತ್ತೆ ನಮ್ಗೆ. ಆಕ್ಚುಲಿ 2 ಕಲ್ಯಾಣಿ ಇದೆ, ಇದು ಕೆಳಗಡೆ ಕಲ್ಯಾಣಿ, ಇದು ಸ್ವಲ್ಪ ದೊಡ್ಡದು. ಮೇಲ್ಗಡೆ ಹೋದ್ರೆ ಇನ್ನೂ ಒಂದು ಚಿಕ್ಕ ಕಲ್ಯಾಣಿ ಇದೆ. ಇಲ್ಲಿ ಯೂಶ್ವಲಿ ಹಳ್ಳಿ ಜನ ಎಲ್ಲ ಬಟ್ಟೆ ವಾಶ್ ಮಾಡೋದಕ್ಕೆ ಮತ್ತೆ ಪಾತ್ರೆ ತೊಳೆಯೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಬಟ್ ಚಿಕ್ಕ ಕಲ್ಯಾಣಿನ ಯಾವುದಕ್ಕೂ ಯೂಸ್ ಮಾಡಲ್ಲ. ಆ ನೀರನ್ನ ಬರೀ ದೇವ್ರ ವಿಗ್ರಹ ತೊಳೆಯೋದಕ್ಕೆ ಯೂಸ್ ಮಾಡ್ತಾರೆ, ಅದು ನೀರು ಇದ್ದಾಗ. ಎನಿ ಟೈಮ್ ನೀರು ಇರಲ್ಲ ಅದರಲ್ಲಿ, ರೈನಿ ಸೀಸನ್ ಅಲ್ಲಿ ಮಾತ್ರ ನೀರು ಸ್ಟೋರ್ ಆಗುತ್ತೆ. ನೋಡಿ ಸನ್ಸೆಟ್ ಆಗ್ತಾ ಇದೆ, ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 10-15 ನಿಮಿಷದಲ್ಲಿ ಹೊರಟೋಗೋದು. ಆಲ್ರೆಡಿ 6:30 ಟೈಮು, ಇನ್ನೊಂದು 15 ನಿಮಿಷದಲ್ಲಿ ಸೆಟ್ ಆಗುತ್ತೆ ಸನ್. ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಲ್ಯಾಪ್ಸ್ ಮಾಡೋಕ್ಕಾಗಲ್ಲ ಅದನ್ನು. ಮನು ಮನು ಇಲ್ಲಿ ಬಾಯ್
ಇಲ್ಲಿ ಮನು ಬಾಯಿಲಿ ಬಾಯಿಲಿ ನಾನು ಹೇಳ್ದೆ ಅಲ್ಲ ನಮ್ಮ ಎಲ್ಲರದ್ದು ಹೆಸರುಗಳು ಸಿಗತ್ತೆ ಅಂತ. ಇಲ್ಲಿ ನೋಡು, ಇಲ್ಲಿ ತೋರಿಸು ನೋಡಿಲ್ಲಿ, ಕೆ ಉಮಾ ಶಂಕರ್ ನಮ್ಮಣ್ಣ, ಎಲ್ ಎಸ್ ಪ್ರದೀಪ ನಮ್ಮಣ್ಣ. ಹೀಗೆ ಬರೀ ನಮ್ಮ ಹೆಸರೇ ಅಲ್ಲ, ಈ ಊರಿನಲ್ಲಿರೋ ಇರೋ ಮಕ್ಕಳು, ಅವ ನಮ್ಮ ಜನರೇಷನ್ ಮಕ್ಕಳು, ಮೊಮ್ಮಕ್ಕಳುಗಳು, ಎಲ್ರದ್ದು ಹೆಸರುಗಳು ಇಲ್ಲಿ ಸಿಗತ್ತೆ. ಕಾಂಪಿಟೇಷನ್ ಅಲ್ಲಿ ಕೆತ್ತಾ ಇದ್ರೆ ಯಾರು ಎಷ್ಟು ಜಾಸ್ತಿ ಕಡೆ ಹೆಸರುಗಳನ್ನ ಕೆತ್ತೀವಿ ಅಂತ ನಮ್ಗಳ್ದು ಸಿಗತ್ತೆ. ಉಡುಕ್ಬೇಕಷ್ಟೇ, ಎಲ್ಲೆಲ್ಲಿ ಕೆತ್ತಿದೀವೋ ಮರ್ತೋಗಿದೆ. ದೊಡ್ಡ ಬೆಟ್ಟ ಇದೆ, ವೈಡ್ ಇದೆ ಬೆಟ್ಟ, ಆ ಕಡೆಯಿಂದ ಎಲ್ಲ ಕೆತ್ಕೊಂಡು ಬರ್ತಾ ಇದ್ವಿ. ಸಾಕತ್ ಮಜಾ ಮಾಡ್ತಾ ಇದ್ವಿ ಜೀವನಕ್ಕೆ ಬಂದ್ರೆ. ಯಾವ ಕ್ಯಾಂಪು ಏನು ಬೇಕಾಗಿರ್ಲಿಲ್ಲ, ಯಾವ ಕ್ಯಾಂಪು ಇದನ್ನ ಬೀಟ್ ಮಾಡೋಕ್ಕಾಗಲ್ಲ. ಆಕ್ಚುಲಿ ನಾನು ಹೇಳಿದ್ನಲ್ಲ, ಈಗೊಂದು 5 ಇಯರ್ಸಿಂದ ಈಚೆಗೆ ಇದು ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ ಬೆಟ್ಟನ, ರೇಲಿಂಗ್ಸ್ ಎಲ್ಲ ಹಾಕಿರೋದು. ಮತ್ತು ಇಲ್ಲಿ ನೋಡ್ಬೋದು ನೀವು, ಶಾರ್ಟ್ಕಟ್ಟಲ್ಲಿ ಟಾರ್ ರೋಡ್ನ ಎಲ್ಲ ಮಾಡಿದ್ದಾರೆ. ಮೊದಲು ಇದೆಲ್ಲ ಇರಲಿಲ್ಲ, ರೀಸೆಂಟಾಗಿ ಮಾಡಿರೋದು. ಈಗ ಒಂದು 4 ಇಯರ್ಸ್ ಆಗಿರ್ಬೋದು ಅಷ್ಟೇ. ಈಗ ಸ್ವಲ್ಪ ಜನಗಳಿಗೆ ಈ ಬೆಟ್ಟಕ್ಕೆ ಬರೋದಕ್ಕೆ, ಸ್ವಲ್ಪ ವಯಸ್ಸಾಗಿರೋರೆಲ್ಲ ಬರೋದಕ್ಕೆ ಈಸಿ ಇದೆ, ಆರಾಮಾಗಿ ವೆಹಿಕಲ್ಸು ಟೆಂಪಲ್ ತನಕನೂ ಹೋಗುತ್ತೆ. ಮೊದಲೆಲ್ಲ ಇಲ್ಲ, ನಾವು ಬೆಟ್ಟ ಅದು ಇದರಲ್ಲಿ ಸ್ಟೆಪ್ಸ್ ಇಲ್ಲ ಬೆಟ್ಟಕ್ಕೆ, ನಾವು ಬಂಡೆನೆ ಹತ್ಕೊಂಡು ಬರಬೇಕು. ಮೊದಲೆಲ್ಲ ತುಂಬ ಕಷ್ಟ ಆಗೋದು ವಯಸ್ಸಾಗಿರೋರಿಗೆ, ಸ್ವಲ್ಪ ಸಣ್ಣ ಮಕ್ಕಳು. ಈ ಕಲ್ಯಾಣಿಯಿಂದ ದೇವ್ರ ವಿಗ್ರಹ ತೊಳೆಯೋದಕ್ಕೆ ಅಂತ ನೀರು ತಗೊಂಡು ಹೋಗ್ತಾರೆ. ಇದು ಹಳ್ಳಿ ಜನ ಬೇರೆ ಯಾವ ಪರ್ಪಸ್ಗೂ ಇದನ್ನ ಯೂಸ್ ಮಾಡಲ್ಲ, ಎಷ್ಟೇ ನೀರಿದ್ರು ಯೂಸ್ ಮಾಡಲ್ಲ. ಬಟ್ ಇದೇನಪ್ಪ ಅಂದ್ರೆ ಮಳೆ ಟೈಮಲ್ಲಿ ಮಾತ್ರ ಇದು ತುಂಬುದು, ಕೆಳಗಡೆ ಇದ್ರಲ್ಲಿ ಎನಿ ಟೈಮ್ ನೀರಿರುತ್ತೆ, ಬಟ್ ಇದ್ರಲ್ಲಿ ಎನಿ ಟೈಮ್ ನೀರಿರಲ್ಲ. ರೈನಿ ಸ್ವಲ್ಪ ಈಗ ಮಳೆ ಆಗ್ತಾ ಇರೋದ್ರಿಂದ ನೀರು ತುಂಬಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಆಕ್ಚುಲಿ ಏನು ಅಂದ್ರೆ ನಿನ್ನೆ ಬಂದಿದ್ವಲ್ಲ ಸಾಯಂಕಾಲ ವಿಡಿಯೋ ಮಾಡಬೇಕಾದ್ರೆ ಈ ಒಂದು ಆಕ್ಚುಲಿ ಇಂಪಾರ್ಟೆಂಟ್ ವಿಷಯನ ತಿಳಿಸ್ಕೊಟ್ಟಿದ್ದೆ. ಬಟ್ ಅವಾಗ ಏನ್ ಮಾಡಿದೀನಿ, ವಿಡಿಯೋನ ರೆಕಾರ್ಡೇ ಮಾಡಿಲ್ಲ, ರೆಕಾರ್ಡ್ ಬಟನ್ನೇ ಒತ್ತಿಲ್ಲ, ನಾನು ಮರ್ತೋಗ್ಬಿಟ್ಟೆ. ರಾತ್ರಿ ಹೋಗಿ ಎಡಿಟ್ ಮಾಡೋಣ ಅಂತ ಕುತ್ಕೊಂಡು ಚೆಕ್ ಮಾಡ್ದಾ ಇದಾಗಲೇ ಗೊತ್ತಾಗಿದ್ದು ನಾನು ಈ ಒಂದು ಶಾರ್ಟ್ನ ರೆಕಾರ್ಡೇ ಮಾಡ್ಕೊಂಡಿಲ್ಲ. ಬಟ್ ಏನು ಅಂದ್ರೆ ಈ ಬೆಟ್ಟದಲ್ಲಿ ಇರುವಂತ ಒಂದು ಮೇನ್ ವಿಷಯನೇ ಅದು, ಅದನ್ನೇ ನಾನು ರೆಕಾರ್ಡ್ ಮಾಡ್ಕೊಂಡಿರ್ಲಿಲ್ಲ. ಸೊ ಮತ್ತೆ ಬೆಳಗ್ಗೆ ಎದ್ದು ಈಗ ಬಂದಿದೀವಿ, ಈಗ ಆಲ್ಮೋಸ್ಟ್ 8-8:30 ಬೆಳಗಿನ ಜಾವ. ಸೂರ್ಯ ನೋಡಿ ಆಲ್ರೆಡಿ ಎಲ್ಲಿದೆ, ನೆತ್ತಿ ಹತ್ರ ಬಂದ್ಬಿಡಿದೆ. ಬಟ್ ಇನ್ನೂ 9 ಗಂಟೆ ಅನ್ಕೊಂತೀನಿ, 8:30 ನಾವು ಮನೆ ಬಿಟ್ಟಾಗ ಅಲ್ಲಿಂದ 5 ಕಿಲೋಮೀಟರ್ ಅಷ್ಟೇ ಇರೋದು. ಸೊ 8:45 ಟೈಮ್ ಆಗಲೇ ಅಲ್ಲಿದೆ. ಸೊ ಏನಂದ್ರೆ ಈಗ ಮಂಜು ಹೇಳ್ತಾಳೆ ಅದೇನು ಆಕ್ಚುಯಲ್ ವಿಷಯ ಅನ್ನೋದು. ಇಲ್ಲಿ ಈ ಬೆಟ್ಟದ ವಿಶೇಷತೆ ಏನು ಅಂದ್ರೆ, ಇದು ಆಂಜನೇಯ ರಾಮ ಸೇತುವೆ ಕಟ್ಬೇಕಂದ್ರೆ ಇಲ್ಲಿ ಅದ್ದಿನಕಲ್ ಹನುಮಂತರಾಯನ ಬೆಟ್ಟ ಅನ್ಬಿಟ್ಟು ಇಲ್ಲಿ ನಿಯರೆಸ್ಟ್ ಅಲ್ಲೇ ಇದೆ, ಆ ಬೆಟ್ಟದಿಂದ ಕಲ್ ಕಿತ್ಕೊಂಡು ಹೋಗಿರ್ತಾನಂತೆ. ಆ ಕಲ್ಗಳನ್ನ ಕಿತ್ಕೊಂಡು ಹೋಗ್ಬೇಕಂದ್ರೆ ಈ ರಂಗನಾಥ ಸ್ವಾಮಿ ಬೆಟ್ಟದ ಮೇಲೆ ಆರ್ಬೇಕಂದ್ರೆ 3 ಹೆಜ್ಜೆಗಳನ್ನ ಇಟ್ಟು ಆರ್ತಾನಂತೆ. ಇದು ಪ್ರಥಮ ಹೆಜ್ಜೆ ಇದಕ್ಕೆ. ಹಂಗಾಗಿ ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಇಲ್ಲಿ ಸರ್ಕಲ್ ಹಾಕಿರ್ತಾರೆ, ಇದಕ್ಕೆ ರೆಗ್ಯುಲರ್ ಆಗಿ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಇದು ಇಟ್ಟಿರೋ ಪ್ರಥಮ ಹೆಜ್ಜೆ. ಈ ಹೆಜ್ಜೆ ಇಟ್ಟ ಮೇಲೆ ಹೀಗೆ ಮುಂದೆ ಹೋದ್ರೆ ಇದು ಎರಡನೇ ಹೆಜ್ಜೆ, ಇಲ್ಲಿ ಇಡ್ತಾರೆ ಎರಡನೇ ಹೆಜ್ಜೆ. ಈ ಎರಡನೇ ಹೆಜ್ಜೆ ಆದ್ಮೇಲೆ ಹೀಗೆ ಮುಂದೆ ಹೋದ್ರೆ ಇದು ಮೂರನೇ ಹೆಜ್ಜೆ. ಇದು ನೋಡ್ಬೋದು ನೀವು, ಕ್ಲಿಯರ್ ಆಗಿ ಕಾಣತ್ತೆ ನಿಮ್ಗೆ. ಈ 3 ಹೆಜ್ಜೆನ ಇಟ್ಟು ಹಾರ್ತಾರಂತೆ. ಹಂಗಾಗಿ ಈ ಮೇನ್ ಆ ಪ್ರಥಮ ಪಾದದ ಗುರ್ತಿಗೆ ರೆಗ್ಯುಲರ್ ಆಗಿ ಪೂಜೆ ಮಾಡ್ತಾರೆ. ಇದು ಈ ಬೆಟ್ಟದ ವಿಶೇಷತೆ. ಸೊ ಈ ಬೆಟ್ಟದ ಪಕ್ಕದೇನೆ ನಮ್ದು ಮೀನ್ಸ್ ನಮ್ಮ ಅಜ್ಜಿಯವ್ರದ್ದು, ಅಜ್ಜಿ ತಾತ ನಮ್ಮ ಮಾಮಂದು ತೋಟ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ತೆಂಗಿನ ಗಿಡಗಳು, ಇದು ನಮ್ಮ ತೋಟ. ಪೀಸ್ ಅಂಡ್ ಪೀಸಸ್ ಇದೆ ಎಲ್ಲ, ಒಂದು ಫ್ಲಾಟ್ ಥರ ಇಲ್ಲ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇದೆ. ಇಲ್ಲಿ ಅಬ್ಬಾಬಾ ಅಂದರೆ ಏನೊಂದು 3/4 ಎಕರೆ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಅದು ಬಿಟ್ಟು ಪಾಪಸ್ ಕಳ್ಳಿ ಫ್ರೂಟ್ ಗೊತ್ತಾ, ರೆಡ್ ಕಲರ್ ಒಂದು ಫ್ರೂಟ್ ಬರುತ್ತೆ, ಆ ಫ್ರೂಟ್ ಫುಲ್ಲು ಮುಳ್ಳು ಇರುತ್ತೆ, ಅದನ್ನ ತಿಂತಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬಟ್ ನೀನು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಸಣ್ಣ ಮುಳ್ಳುಗಳು ಅದು ನಾಲ್ಗೆಗೆಲ್ಲ ಚುಚ್ಕೊಳ್ಳುತ್ತೆ. ಅದೇ ಅದ್ರ ಪ್ರಾಬ್ಲಮ್. ಅದರದ್ದು ಟ್ರೀ ಇದು ಯಾರು ಮನೆ ಹತ್ರ ಬೆಳೆಸಲ್ಲ, ಇದು ಕಾಡು ಮರ. ಇದು ಫ್ರೂಟು ಅಷ್ಟೇ, ಇದು ಕಾಡು ಫ್ರೂಟ್. ಇದು ಕ್ಯಾಕ್ಟಸ್ ಇದ್ದಂಗೆ ಇದೆ, ಡೆಫಿನೆಟ್ಲಿ ಚೆನ್ನಾಗಿದೆ. ಕ್ಯಾಕ್ಟಸ್ ತರನೇ ಇರುತ್ತೆ ಅದು, ಫ್ರೂಟ್ ಅಷ್ಟೇ, ತುಂಬಾ ಟೇಸ್ಟಿ ಆಗಿರುತ್ತೆ. ಅದು ಸೀಸನಲ್ ಫ್ರೂಟ್, ಯಾವಾಗನು ಬಿಡಲ್ಲ. ರೆಡ್ ಕಲರ್ ಈ ಸೈಜ್ ಇರುತ್ತೆ. ಸೊ ನೋಡಬಹುದು ಅಲ್ಲಿ ಫ್ಯಾಮಿಲಿ ಬಂದಿದೆ, ಅವರು ಎಂಜಾಯ್ ಮಾಡೋದಕ್ಕೆ ಬಂದಿದ್ದಾರೆ. ಒಳ್ಳೆ ಸ್ಪಾಟ್ ಅಲ್ಲಿ ನಿಂತಿದ್ದಾರೆ. ಆಲ್ರೆಡಿ ಸನ್ಸೆಟ್ ಆಗೋಗಿದೆ ನೋಡಿ ಅಲ್ಲಿ ಇಲ್ಲ, ಬಟ್ ಅವ್ರು ಬಂದು ಅಲ್ಲಿ ಕುತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನೋಡ್ಬೋದು ಅವರು ಕಾರಲ್ಲಿ ಬಂದಿರೋದು,
ಕಾರ್ ಅಲ್ಲಿದೆ. ಈಗ ನಮಗೆ ಹೋಗ್ಬೇಕಾಗಿರುವಂಥ ಟೆಂಪಲ್ ಇದೆ. ಟೆಂಪಲ್ ಅಲ್ಲಿ ತುಂಬಾ ಮದ್ವೆಗಳು ಮಾಡ್ತಾರೆ. ಮದ್ವೆಗಳು ಮಾಡ್ಬೇಕಂದ್ರೆ ಓಲ್ಗಾ ಎಲ್ಲ ಅವರುಗಳಿಗೆ ಕೂತ್ಕೊಂಡು ಅದನ್ನ ಪ್ಲೇ ಮಾಡೋದಿಕ್ಕೆ ಅಂತ ಮಾಡಿರೋ ಜಾಗ ಇದು. ಸನ್ಸೆಟ್ ಸನ್ ರೈಸ್ ಎರಡೂ ಸಿಗತ್ತೆ ಈ ಬೆಟ್ಟದ ಮೇಲಿಂದ. ಸೊ ಬನ್ನಿ ಇವಾಗ ಟೆಂಪಲ್ಗೆ ಎಂಟ್ರಿ ಕೊಡೋಣ. ಮನು, ಪಿಕಾಕ್ಗಳ ಕಿರ್ಚೋ ಸೌಂಡ್ ಕೇಳಿಸ್ತಾ ಇದೆಯಾ? ಪಿಕಾಕ್ಗಳ್ದು ಸೌಂಡ್ ಕೇಳಿಸ್ತಾ ಇದೆಯಾ ನಿನ್ಗೆ? ಪಿಕಾಕ್ ಪಿಕಾಕ್ಗಳು ತುಂಬಾ ಪಿಕಾಕ್ಸ್ ಇದೆ ಗೊತ್ತಾ? ಬರ್ಬೇಕಾದ್ರೆ ತೋರ್ಸೋದಿಯಲ್ಲ ಅಲ್ಲಿ ಆ ತೋಟದಲ್ಲಿ ಗೊತ್ತಿಲ್ಲ ಏನೋ ಇಲ್ಲ ಇಲ್ಲ ಅದೇ ಟೆಂಪಲ್ ನೋಡಿ. ಸುಮಾರು ವರ್ಷ ಆಗಿತ್ತು, ಇವತ್ತು ನೋಡ್ತಾ ಇದ್ದೀನಿ ನೋಡಿ. ಆಂಜನೇಯ ಟೆಂಪಲ್ ಆಂಜನೇಯ. ಆ್ಯಕ್ಚುಲಿ ಇದು ಆಚೆ ಕಡೆ ಇರೋದು, ಒಳಗಡೆ ಇರೋದು ಇಲ್ಲಿ. ಇಲ್ಲಿ ನಾವು ಹೋಗ್ತಾ ಇಲ್ಲ, ಯಾಕಂದರೆ ಹೋಗೋದಕ್ಕೂ ಆಗೋದಿಲ್ಲ, ಕತ್ಲು ಇದಾಗೋಗಿದೆ. ಬಟ್ ಇದು ಆ್ಯಕ್ಚುಲಿ ದೇವಸ್ಥಾನ ಸ್ಟಾರ್ಟಿಂಗಲ್ಲೇ ಇರೋದು. ಆ್ಯಕ್ಚುಲಿ ಬೆಂಚ್ಗಳು ಹಾಕಿದ್ದಾರೆ ಹಿಂದೆ, ಇದೊಂಥರ ಟೇಬಲ್ ಡೈನಿಂಗ್ ಟೇಬಲ್ ಥರ ಮಾಡಿದ್ದಾರೆ. ಅಕಸ್ಮಾತ್ ಮದುವೆ ಏನಾದರೂ ಇಲ್ಲಿ ಮಾಡ್ತಾರಲ್ಲ ಮುಂದೆ, ಮದುವೆ ಮಾಡೋ ಜಾಗ ಆ ಜಾ. ಅಲ್ಲಿ ಮದುವೆ ಆಯಿತು ಅಂದರೆ ಬಂದು ಇಲ್ಲಿ ಊಟ ಹಾಕ್ತಾರೆ ಈ ಬೆಂಚಲ್ಲಿ. ಪೆಂಡಾಲ್ ಹಾಕೊಂಡು ಇಲ್ಲಿ ಮುಹೂರ್ತ ಮಾಡ್ತಾರೆ. ನೋಡು ದೊಡ್ಡದಾಗಿದೆ ಅಲ್ಲಿ ಫ್ರಂಟಲ್ಲಿ, ಅಲ್ಲೆಲ್ಲ ಚೇರ್ಗಳು ಹಾಕೊಂತಾರೆ ಮದ್ವೆಗೆ ಬಂದಿರೋರಿಗೆ ಕೂರೋದಕ್ಕೆ. ಇದು ಆಕ್ಚುಲ್ ಆಗಿ ಈ ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ಮುಹೂರ್ತ, ಮಾಂಗಲ್ಯ ಧಾರಣೆ ಮುಹೂರ್ತ ಎಲ್ಲ ಇಲ್ಲಿ ಮಾಡ್ತಾರೆ. ಇಲ್ಲಿ ಮಾಡಿಕೊಂಡು ಈಗೇನೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು, ಸೊ ಅದಕ್ಕೇನೆ ಇಲ್ಲಿ ಬಾ. ಸೊ ಇಲ್ಲಿ ಒಳಗಡೆ ಕುತ್ಕೊಂಡ್ಬಿಟ್ರೆ ಓಲ್ಗಾದವ್ರದ್ದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ಬಿಟ್ಟು ಆ ಪ್ಲೇಸ್ ಇದಕ್ಕೆ ನಿಯರೆಸ್ಟ್ ಆಗಿ ಇಲ್ಲಿ ಓಲ್ಗಾ ಕುತ್ಕೊಂಡು ಬಾರಿಸೋದಕ್ಕೆ ಅಂತ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಅಲ್ಲಿ ಪ್ಲೇ ಮಾಡಿದ್ರೆ ಆರಾಮಾಗಿ ಇಲ್ಲಿಗೆ ನೀಟಾಗಿ ಕೇಳಿಸ್ಬೇಕು ಗಟ್ಟಿ ಮೇಳ. ಸೊ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬರಬೇಕಿತ್ತು, ಆ್ಯಕ್ಚುಲಿ ನಮ್ದು ಮನಸ್ಸಿನಲ್ಲಿ ಇತ್ತು ಬರಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ಬಂದೋ ಇವತ್ತಿಲ್ಲಿ. ಬಟ್ ಯಾವುದೇ ಪ್ಲ್ಯಾನ್ ಇರಲಿಲ್ಲ ನಾವು ಈ ಥರ ಒಂದು ವೀಡಿಯೋ ಮಾಡಬೇಕು ಅನ್ನೋದು. ಬಟ್ ಇಲ್ಲಿ ಬಂದ ಮೇಲೆ ಅನಿಸ್ತು, ಓಕೆ ಯಾಕೆ ಒಂದು ವೀಡಿಯೋ ಮಾಡಬಾರ್ದು ಅಂತ. ಹೋಪ್ಫುಲಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಬಟ್ ಈಗ ಆಲ್ಮೋಸ್ಟ್ ಕತ್ಲೆ ಆಗ್ತಾ ಇದೆ ಸ್ಲೋ ಆಗಿ. ಸೊ ಇಲ್ಲಿಂದ ಹೊರಡೋದು ಬೆಟರ್ ಅನ್ಕೊತೀನಿ, ಯಾಕಂದರೆ ನಾವು ಇಲ್ಲಿಂದ ಮತ್ತೆ ನಾವು ಮಂಜು ಮನೆಗೆ ಹೋಗ್ಬೇಕಂದ್ರೆ 5 ಕಿಲೋಮೀಟ್ರ್ ಹೋಗಬೇಕು. ಅಕ್ಕ ಹಳ್ಳಿ ಏರಿಯಾ ಇದು. ಸೊ ಹೊರಟಿದ್ದೀವಿ, ಬಟ್ ಅದಕ್ಕಿಂತ ಮುಂಚೆ ನೋಡ್ಬೋದು ಹಿಂದೆ ಮಂಜು ಮತ್ತೆ ನಮ್ಮ ಸುಶಾಂತ್ ಇಬ್ರು ಕುತ್ಕೊಂಡು ಮಜಾ ತಗೊಂತವ್ರೆ. ಆಕ್ಚುಲಿ ನೋಡಿ ಹಿಂದೆ ವ್ಯೂ ಹೇಗಿದೆ, ಅದು ಬ್ಯೂಟಿಫುಲ್ ಇದೆ ವ್ಯೂ. ಸೊ ಅಷ್ಟೇ ಅಂದ್ಕೊತೀನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಒಂದು ಚಾನಲ್ಗೆ ಒಂದು ಸ್ಮಾಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನದಕ್ಕಿದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಖರ್ಚಾಗೋದಿಲ್ಲ. ಹಾಗೆಯೇ ನಮ್ಮ ಒಂದು ವೀಡಿಯೋಗಳು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಮಾಡಿ ಮಾತಾಡೋಣ. ನಾವು ನೀವು ಮಾತಾಡಿದ್ರೇ ನಮಗೂ ನಮ್ಮ ನಿಮ್ಮ ರಿಲೇಷನ್ ಬೆಳೆಯೋದು ಕೂಡ. ಸೊ ಹಾಗೆ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಸುಶಾಂತ್ ಬಾಯ್ ಹೇಳೋ.